ವಿದ್ಯಾರ್ಥಿಗಳೇ ಪಾಠವನ್ನು ಆನಂದಿಸಿದಿರಿ ಸರಿ ಸಹಜವಾಗಿ ಅಂತಹ ಸಣ್ಣ ಕೋಶವು ಈ ಅನೇಕ ಅಂಗಗಳನ್ನು ಹೇಗೆ ಒಳಗೊಂಡಿರುತ್ತದೆ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡುವಂತೆ ಅವರೆಲ್ಲರೂ ಅದ್ಭುತ ಚಟುವಟಿಕೆಗಳನ್ನು ಹೇಗೆ ಮಾಡುತ್ತಾರೆ ಎಂಬುದು ತುಂಬ ಆಶ್ಚರ್ಯಕರವಾಗಿದೆ ಜೀವಕೋಶದ ಗೋಡೆ ಮತ್ತು ಜೀವಕೋಶ ಪೊರೆ ಸೈಟೋಪ್ಲಾಸಂ ಮತ್ತು ಪ್ರೋಟೋಪ್ಲಾಸಮ್ ಮತ್ತು ವಿವಿಧ ಆಸಕ್ತಿದಾಯಕ ಚಟುವಟಿಕೆಗಳ ನಡುವಿನ ವ್ಯತ್ಯಾಸವನ್ನು ನೀವು ಅರ್ಥ ಕಲಿಕೆಯ ಉದ್ದೇಶ ವಿದ್ಯಾರ್ಥಿಗಳು ಈಗ ಈ ತರಗತಿಯ ನಂತರ ನೀವು ಸಸ್ಯ ಮತ್ತು ಪ್ರಾಣಿ ಕೋಶಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುತ್ತದೆ ನೀವು ಸೈಟೋಪ್ಲಾಸಂ ಮತ್ತು ಪ್ರೋಟೋಪ್ಲಾಸಂ ಬಗ್ಗೆ ಯಾವುದೇ ಗೊಂದಲವಿಲ್ಲದೆ ಚೆನ್ನಾಗಿ ತಿಳಿದುತ್ತೀರಿ ಮತ್ತು ಸೂಕ್ಷ್ಮದರ್ಶಕ ಅಡಿಯಲ್ಲಿ ಜೀವಕೋಶದಲ್ಲಿರುವ ಎಲ್ಲ ಅಂಗಗಳು ನೀವು ಸುಲಭವಾಗಿ ಗುರುತಿಸಬಹುದು ಈ ಪಾಠಕ್ಕೆ ಹೋಗುವ ಮೊದಲು ಈ ಕೀವರ್ಡ್ಗಳ ಮೇಲೆ ಕೇಂದ್ರೀಕರಿಸಿ ಪ್ರೋಟೋಪ್ಲಾಸಮ್ ಸೈಟೋಪ್ಲಾಸಮ್ ಸೈಟೋಸ್ಕೆಲೆಟನ್ ಮಿಥಿಲಿನ್ ನೀಲಿ ಸೂಕ್ಷ್ಮ ದರ್ಶಕ ಪ್ರವೇಶ ಪೊರೆ ಸಫ್ರಾನೆಲ್ ತ್ವರಿತವಾಗಿ ನೋಡಿ ಈ ಕೋಷ್ಟಕದೊಂದಿಗೆ ಪಾಠವನ್ನು ಪೂರ್ಣಗೊಳಿಸೋಣ ಜೀವಕೋಶದ ಗೋಡೆಯು ಸಸ್ಯಕೋಶಗಳಲ್ಲಿ ಮಾತ್ರ ಕಂಡುಬರುತ್ತದೆ ಜೀವಕೋಶದ ಗೋಡೆಯು ಪ್ರಾಥಮಿಕ ಪದರ ಮಧ್ಯದ ಲ್ಯಾಮೆಲಾ ಮತ್ತು ದ್ವಿತೀಯಕ ಪದರ ಎಂದು ಕರೆಯಲ್ಪಡುವ ಮೂರು ಪದರಗಳಿಂದ ಮಾಡಲ್ಪಟ್ಟಿದೆ ಸಸ್ಯಕೋಶ ಗೋಡಿಯು ಮೈಕ್ರೋಫೈಬರ್ ಗಳೆಂದು ಕರೆಯಲ್ಪಡುವ ಸಣ್ಣ ಸೆಲ್ಯುಲೋಸ್ ಫೈಬರ್ಗಳನ್ನು ಪೆಕ್ಟಿನ್ ಸೆಲ್ಯುಲೋಸ್ ಮತ್ತು ಹೆಮಿಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿದೆ ಪಾಲಿಸ್ಯಾಕರೈಡ್ಗಳ ಮಿಶ್ರಣದಿಂದ ಒಟ್ಟಿಗೆ ಅಂಟಿಸಲಾಗಿದೆ ಮದ್ಯದ ಲ್ಯಾಮಿಲಾ ಕ್ಯಾಲ್ಸಿಯಂನಿಂದ ಮಾಡಲ್ಪಟ್ಟಿದೆ ಜೆಲ್ಲಿ ತರಹದ ವಸ್ತುವಾಗಿದೆ ಮತ್ತು ಮ್ಯಾಗ್ನೀಸಿಯಂ ಪ್ಯಾಕ್ವೆಟ್ ಕೋಶವನ್ನು ದೈಹಿಕ ಗಾಯದಿಂದ ರಕ್ಷಿಸುತ್ತದೆ ಇದು ಜೀವಕೋಶ ಆಕಾರವನ್ನು ನಿರ್ವಹಿಸುತ್ತದೆ ಜೀವಕೋಶಗಳ ನಡುವಿನ ಮಾಹಿತಿಯ ಹರಿವನ್ನು ನಿಯಂತ್ರಿಸುತ್ತದೆ ರೋಗಕಾರಕಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ಪ್ಲಾಸ್ಮಾ ಹೊರಪದರದಲ್ಲಿ ಆಯ್ದವಾಗಿ ಪ್ರವೇಶಿಸಬಹುದಾದ ಪೊರೆ ಜೀವಕೋಶ ಪೊರೆ ಸೆಮಿಪರ್ಮಿಯಬಲ್ ಮೆಂಬ್ರೇನ್ ವಿಭಿನ್ನವಾಗಿ ಪ್ರವೇಶಿಸಬಹುದಾದ ಪೊರೆ ಇದು ಪ್ರೋಟೀನ್ಗಳು ಮತ್ತು ಫಾಸ್ಟೋಲಿಪಿಡ್ಗಳು ಮಾಡಲ್ಪಟ್ಟವೆ ಎರಡು ಮಾದರಿಗಳಲ್ಲಿ ಪ್ರೋಟೀನ್ ಮತ್ತು ಲಿಪಿಡ್ ವ್ಯವಸ್ಥೆ ಸ್ಯಾಂಡ್ವಿಚ್ ಮಾದರಿ ಲಿಪಿಡ್ ಪ್ರೋಟೀನ್ ಲಿಪಿಡ್ ಮತ್ತು ದ್ರವ ಮೊಜಾಯಿಕ್ ಮಾದರಿ ಲಿಪಿಡ್ಗಳು ಪ್ರೋಟೀನ್ ಪದರದಲ್ಲಿ ತೇಲುತ್ತವೆ ಇದು ಪೋಷಕಾಂಶಗಳು ಅಥವಾ ಕೆಲವು ಲವಣಯಗಳಂತಹ ಆಯ್ದ ಕಣಗಳು ಮಾತ್ರ ಜೀವಕೋಶಕ್ಕೆ ಅನುಮತಿಸುತ್ತದೆ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳ ಉಪಸ್ಥಿತಿಯು ಪ್ಲಾಸ್ಮಾ ಮೆಂಬ್ರೇನ್ಗೆ ನಮ್ಯತೆಯನ್ನು ಒದಗಿಸುತ್ತದೆ ಪ್ರೋಟೋಪ್ಲಾಸ್ಮಾ ಇದು ಜೀವಕೋಶದ ಗೋಡೆಯೊಳಗೆ ಇರುವ ಜೆಲ್ಲಿ ತರಹದ ಬಣ್ಣರಹಿತ ಪಾರದರ್ಶಕ ಮತ್ತು ಸ್ನಿಗ್ಧತೆಯು ಜೀವಂತ ಪದಾರ್ಥಗಳಾಗಿವೆ ಪ್ರೋಟೋಪ್ಲಾಸಮ್ ಪ್ಲಾಸ್ಮಾ ಮೆಂಬ್ರೇನ್ ಎಂಬ ತೆಳುವಾದ ಪೊರೆಯಿಂದ ಸುತ್ತುವರಿದೆ ಇದರ ದಪ್ಪ ಏಳು ಪಾಯಿಂಟ್ ಐದು ನ್ಯೂನೋಮೀಟರ್ಗಳು ಕಾರ್ಬನ್ ಹೈಡ್ರೋಜನ್ ಸಾರಜನಕ ಮತ್ತು ಆಮ್ಲಜನಕವು ಪ್ರೋಟೋಪ್ಲಾಸಮ್ನ ಸುಮಾರು ತೊಂಬತ್ತೈದು ಪರ್ಸೆಂಟ್ ರಷ್ಟಿರುವ ಪ್ರಮುಖ ಅಂಶಗಳಾಗಿವೆ ಉಳಿದ ಐದು ಪರ್ಸೆಂಟ್ ಕ್ಯಾಲ್ಸಿಯಂ ಫಾಸ್ಫರಸ್ ಕ್ಲೋರೀನ್ ಸಲ್ಫರ್ ಪೊಟ್ಯಾಷಿಯಂ ಸೋಡಿಯಂ ಮ್ಯಾಗ್ನೀಷಿಯಂ ಆಯೋಡೀನ್ ಕಬ್ಬಿಣವನ್ನು ಒಳಗೊಂಡಿರುತ್ತದೆ ಇದು ವಿವಿಧ ಜೀವನ ಪ್ರಕ್ರಿಯೆಗಳಿಗೆ ಕಾರಣವಾಗಿದೆ ಜೀವಕೋಶಗಳು ಪ್ರೋಟೋಪ್ಲಾಸಮ್ನ ಧಾರಾಕಾರಗಳಾಗಿ ಎಂದು ನಂಬಲಾಗಿದೆ ಸೈಟೋಪ್ಲಾಸಮ್ ಪ್ರೋಟೋಪ್ಲಾಸಮ್ನ ಭಾಗ ಜೀವಕೋಶ ಪೊರೆಯಿಂದ ಪರಮಾಣುವರೆಗೆ ವಿಸ್ತರಿಸುತ್ತದೆ ಪೊರೆಯು ಸೈಟೋಪ್ಲಾಸಮ್ ಆಗಿದೆ ಸೈಟೋಪ್ಲಾಸ್ಮಿಕ್ ಮ್ಯಾಟ್ರಿಕ್ಸ್ ಏಕರೂಪವಾಗಿ ಮತ್ತು ಮೈಕ್ರೋಟ್ಯೂಬ್ಗಳು ಮತ್ತು ಮೈಕ್ರೋಫಿಲಾಮೆಂಟ್ಗಳಿಂದ ರೂಪಗೊಂಡ ಸೈಟೋಸ್ಕೆಲೆಟಿನ್ ಅನ್ನು ತೋರಿಸುತ್ತದೆ ಇದು ಪಾರದರ್ಶಕ ಸ್ನಿಗ್ಧತೆ ಬಣ್ಣರಹಿತ ದ್ರವವಾಗಿದ್ದು ಮುಖ್ಯವಾಗಿ ಎಂಬತ್ತೈದು ಪರ್ಸೆಂಟರಿಂದ ತೊಂಬತ್ತು ಪರ್ಸೆಂಟ್ ನೀರು ಏಳರಿಂದ ಹತ್ತು ಪರ್ಸೆಂಟ್ ಪ್ರೋಟೀನ್ ಒಂದರಿಂದ ಎರಡು ಕೀವು ಮತ್ತು ಕೊಬ್ಬನ್ನು ಇತರ ಅಜೈವಿಕ ವಸ್ತುಗಳೊಂದಿಗೆ ಉಳಿದಿದೆ ಸೈಟೋಪ್ಲಾಸಮ್ ಜೀವಕೋಶದಾದ್ಯಂತ ಚಲಿಸುತ್ತದೆ ಸೈಟೋಪ್ಲಾಸ್ಮಿಕ್ ಚಲನೆಗಳು ಎರಡು ವಿಭಾಗಗಳಾಗಿವೆ ಸುತ್ತುವುದು ಪ್ರದಕ್ಷಿಣಾಕಾರವಾಗಿ ಅಥವಾ ಅಪ್ರದಕ್ಷಿಣಾಕಾರವಾಗಿ ಸರಿಸಿ ಉದಾಹರಣೆ ಹೈಡ್ರೋಫೈಟ್ಗಳ ಜೀವಕೋಶಗಳಲ್ಲಿ ಪರಿಚಲನೆಯು ನಿರ್ವಾತದ ಸುತ್ತಲೂ ಪ್ರದಕ್ಷಿಣೆಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ ಅಂಕುಡೊಂಕ ರೀತಿಯಲ್ಲಿ ಚಲಿಸುತ್ತದೆ ಉದಾಹರಣೆ ರೋಯೋಡಿಸ್ ಕಲರ್ ಐಪೀಸ್ನ ಕೂದಲು ಕೋಶಗಳು ಐಪೀಸ್ ಅಥವಾ ಆಕ್ಯುಲರ್ ಉದ್ದೇಶದಿಂದ ಉತ್ಪತ್ತಿಯಾಗುವ ಪ್ರಾಥಮಿಕ ಚಿತ್ರವನ್ನು ವರ್ಧಿಸುತ್ತದೆ ಟ್ಯೂಬ್ ಆಬ್ಜೆಕ್ಟಿವ್ ಮತ್ತು ಐಪಿಸ್ ಅನ್ನು ಪ್ರತ್ಯೇಕಿಸಿ ಮತ್ತು ಆ ವಸ್ತುನಿಷ್ಠ ಮಸೂರಗಳನ್ನು ತಿರುಗಿಸಲು ಮತ್ತು ವರ್ಧನೆಯ ಶಕ್ತಿಯನ್ನು ಬದಲಾಯಿಸಲು ಸಹಾಯ ಮಾಡಲು ವಿಜ್ಞಾನದ ಸುತ್ತುತ್ತಿರುವ ಪೀಸ್ನ ನಿರಂತರ ಜೋಡಣೆಯನ್ನು ಖಚಿತಪಡಿಸುತ್ತದೆ ವಸ್ತುನಿಷ್ಠ ಪ್ರಾಥಮಿಕ ಚಿತ್ರ ರಚನೆಗೆ ಕಾರಣವಾಗಿದೆ ಮತ್ತು ಸೂಕ್ಷ್ಮದರ್ಶಕವು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುವ ಚಿತ್ರಗಳ ಗುಣಮಟ್ಟವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕಂಡೆನ್ಸರ್ ಸೂಕ್ಷ್ಮದರ್ಶಕದ ಬೆಳಕಿನ ಮೂಲದಿಂದ ತರಂಗಗಳಂತರಗಳನ್ನು ಒಟ್ಟುಗೂಡಿಸಿ ಮತ್ತು ಅವುಗಳನ್ನು ಬೆಳಕಿನ ಕೋನ್ ಆಗಿ ಕೇಂದ್ರೀಕರಿಸಿ ಅದು ಇಡೀ ವೀಕ್ಷಣೆ ಕ್ಷೇತ್ರದ ಮೇಲೆ ಏಕರೂಪ ತೀವ್ರತೆಯೊಂದಿಗೆ ಮಾದರಿಯನ್ನು ಬೆಳೆಸುತ್ತದೆ ಆರಂಭಿಕ ಪೋಕಸಿಂಗ್ಗಾಗಿ ಬಳಸಲಾಗುವ ಉತ್ತಮ ಹೊಂದಾಣಿಕೆಯ ಗುಬ್ಬಿ ಹೊರಟದ ಹೊಂದಾಣಿಕೆಯ ಗುಬ್ಬಿಯು ವಸ್ತುವಿನಿಷ್ಠ ಲೈನ್ಸ್ ಅಥವಾ ಹಂತವನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುವ ಮೂಲಕ ತ್ವರಿತವಾಗಿ ಕೇಂದ್ರೀಕರಿಸಲು ಅನುಮತಿಸುತ್ತದೆ ಇಳಿಜಾರು ಜಂಟಿ ಹೆಚ್ಚು ಆರಾಮದಾಯಕ ವೀಕ್ಷಣೆಗಾಗಿ ಇದು ನಿಮ್ಮ ಸೂಕ್ಷ್ಮದರ್ಶಕವನ್ನು ಹಿಂದಕ್ಕೆ ತಿರುಗಿಸುತ್ತದೆ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಸಸ್ಯಕೋಶವನ್ನು ಗಮನಿಸಿ ರೋಹಿಯೋ ಎಲೆಯನ್ನು ತೆಗೆದುಕೊಳ್ಳಿ ಒಂದೇ ಹೊಡೆತದಲ್ಲಿ ಎಲೆಯನ್ನು ಹರಿದು ಹಾಕಿ ಬೆಳಕಿನ ವಿರುದ್ಧ ಅದನ್ನು ಗಮನಿಸಿ ತಿಳಿ ಬಣ್ಣದ ಪಾರದರ್ಶಕ ಭಾಗವನ್ನು ಹೊಂದಿರುವ ಎಲೆಯ ಸಿಪ್ಪೆಯ ಸಣ್ಣ ತುಂಡನ್ನು ತೆಗೆದುಕೊಂಡು ಅದನ್ನು ಸ್ಲೈಡ್ನಲ್ಲಿ ಇರಿಸಿ ಮತ್ತು ಅದರ ಮೇಲೆ ಒಂದು ಹನಿ ನೀರನ್ನು ಹಾಕಿ ಅದನ್ನು ಕವರ್ಲಿಪ್ನಿಂದ ಮುಚ್ಚಿ ಮತ್ತು ಸೂಕ್ಷ್ಮದರ್ಶಕ ಅಡಿಯಲ್ಲಿ ಎಲೆಯ ಹಗುರವಾದ ಭಾಗವನ್ನು ಗಮನಿಸಿ ನೀವು ಈ ಕೆಳಗಿನ ಇರುವುದನ್ನು ಗಮನಿಸಿ ಈಗ ಪೊರೆಯ ಮೇಲೆ ಒಂದರಿಂದ ಎರಡು ಹನಿಗಳನ್ನು ದುರ್ಬಲಗೊಳಿಸಿದ ಉಪ್ಪು ದ್ರಾವಣವನ್ನು ಹಾಕಿ ಐದರಿಂದ ಹತ್ತು ನಿಮಿಷಗಳ ಕಾಲ ಅದನ್ನು ಬಿಡಿ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಅದನ್ನು ಗಮನಿಸಿ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನ್ಯೂಕ್ಲಿಯಸ್ ಅನ್ನು ಗಮನಿಸಿ ಕೆನ್ನೆಯ ಕೋಶದಲ್ಲಿನ ನ್ಯೂಕ್ಲಿಯಸ್ ಅನ್ನು ವೀಕ್ಷಿಸುವ ಗುರಿಯನ್ನು ಹೊಂದಿರಿ ಅಗತ್ಯವಿರುವ ವಸ್ತು ಟೂತ್ಪಿಕ್ ಅಥವಾ ಐಸ್ ಕ್ರೀಮ್ ಚಮಚ ಒಂದು ಚಾಕು ಗಾಜಿನ ಸ್ಲೈಡ್ ಕವರ್ ಸ್ಲಿಪ್ ಗ್ಲಾಸ್ ಸೂಜಿ ಬ್ಲಾಟಿಂಗ್ ಪೇಪರ್ ಒಂದು ಪರ್ಸೆಂಟ್ ಮಿಥಿಲಿನ್ ನೀಲಿ ಸಾಮಾನ್ಯ ಸಲೈನ್ ಗ್ಲಿಸರಿನ್ ಮತ್ತು ಸೂಕ್ಷ್ಮದರ್ಶಕ ವಿಧಾನ ನಿಮ್ಮ ಬಾಯಿಯನ್ನು ತೊಳೆದುಕೊಳ್ಳಿ ಮತ್ತು ನಿಮ್ಮ ಬಾಯಿಯೊಳಗೆ ನಿಮ್ಮ ಕೆನ್ನೆಯ ಆಂತರಿಕ ಒಳಪದರವನ್ನು ಸ್ವಚ್ಛವಾದ ಟೂತ್ಪಿಕ್ ಅಥವಾ ಸ್ಪ್ಯಾಚುಲಾ ಅಥವಾ ಐಸ್ ಕ್ರೀಮ್ ಚಮಚದಿಂದ ಸ್ವಲ್ಪ ಕೆರೆದುಕೊಳ್ಳಿ ಸ್ಕ್ರಾಪ್ ಮಾಡಿದ ವಸ್ತುವನ್ನು ವಾಚ್ ಗ್ಲಾಸ್ನಲ್ಲಿ ಬಹಳ ಕಡಿಮೆ ಪ್ರಮಾಣದ ಸಮಾ ಸಾಮಾನ್ಯ ಲವಣಯುಕ್ತವಾಗಿ ಇರಿಸಿ ನಂತರ ವಸ್ತುವನ್ನು ಗಾಜಿನ ಸ್ಲೈಡ್ನಲ್ಲಿ ಇರಿಸಿ ಮಿಥಿಲಿನ್ ನೀಲಿ ಹನಿಯನ್ನು ಹಾಕಿ ಮತ್ತು ಒಂದೆರಡು ನಿಮಿಷ ಕಾಯಿರಿ ಅದರ ಮೇಲೆ ಒಂದು ಹನಿ ಗ್ಲಿಸರಿನ್ ಹಾಕಿ ಕವರ್ ಸ್ಲಿಪ್ ಅನ್ನು ಇರಿಸಿ ಕೋಶಗಳನ್ನು ಹರಡಲು ಸೂಜಿಯ ಮೊಂಡಾದ ತುದಿಯೊಂದಿಗೆ ಕವರ್ ಸ್ಲಿಪ್ ಅನ್ನು ಟ್ಯಾಪ್ ಮಾಡಿ ಉತ್ತಮವಾದ ಬಟ್ಟೆ ಅಥವಾ ಬ್ಲಾಟಿಂಗ್ ಪೇಪರ್ನೊಂದಿಗೆ ಹೆಚ್ಚುವರಿ ಸ್ಟೀನ್ ಅನ್ನು ಅಳಿಸಿ ಹಾಕು ಸೂಕ್ಷ್ಮದರ್ಶಕ ಕಡಿಮೆ ಮತ್ತು ಹೆಚ್ಚಿನ ಶಕ್ತಿಯ ಅಡಿಯಲ್ಲಿ ತಾತ್ಕಾಲಿಕ ಆರೋಹಣವನ್ನು ಗಮನಿಸಿ ಕೋಶದ ಮಧ್ಯಭಾಗದಲ್ಲಿ ಗಾಢ ಬಣ್ಣದ ಗೋಳಾಕಾರದ ಅಥವಾ ಅಂಡಾಕಾರದ ಚುಕ್ಕೆಗಳಂತಹ ರಚನೆಗಳು ಕಂಡುಬರುತ್ತವೆ ಇದು ನ್ಯೂಕ್ಲಿಯಸ್ ಮುನ್ನೆಚ್ಚರಿಕೆಗಳು ಕೆನ್ನೆಯನ್ನು ತುಂಬಾ ಗಟ್ಟಿಯಾಗಿ ಕೆರೆದುಕೊಳ್ಳಬೇಡಿ ಏಕೆಂದರೆ ಅದು ನಿಮ್ಮ ಕೆನ್ನೆಯ ಲೋಳೆ ಪೊರೆಯನ್ನು ಗಾಯಗೊಳಿಸಬಹುದು ಸ್ಕ್ರಾಪ್ ಮಾಡಿದ ವಸ್ತುವನ್ನು ಸ್ಲೈಡ್ನಲ್ಲಿ ಏಕರೂಪವಾಗಿ ಹರಡಬೇಕು ಹೆಚ್ಚುವರಿ ಕಲೆಗಳನ್ನು ಬರಿದು ಮಾಡಬೇಕು ಕವರ್ ಸ್ಲಿಪ್ ಅಡಿಯಲ್ಲಿ ಗಾಳಿಯ ಗುಳ್ಳೆಗಳು ಇರಬಹುದು ಮೈಕ್ರೋಸ್ಕೋಪ್ ಅಡಿಯಲ್ಲಿ ಮೈಟೋಕಾಂಡ್ರಿಯಾವನ್ನು ಗಮನಿಸಿ ಈರುಳ್ಳಿ ಸಿಪ್ಪೆಯೊಂದಿಗೆ ಈ ಚಟುವಟಿಕೆಯನ್ನು ಮಾಡೋಣ ಬೀಕರ್ನಲ್ಲಿ ಜಾನಸ್ ಗ್ರೀನ್ ಬಿಯ ತಾಜಾ ದ್ರಾವಣವನ್ನು ತಯಾರಿಸಿ ಇನ್ನೂರು ಜಿ ಜಾನಸ್ ಗ್ರೀನ್ ಬಿ ಅನ್ನು ನೂರು ಎಲ್ ನೀರಿನಲ್ಲಿ ಮಿಶ್ರಣ ಮಾಡಿ ವಾಚ್ ಗ್ಲಾಸ್ ತೆಗೆದುಕೊಂಡು ಸ್ವಲ್ಪ ದ್ರವಣವನ್ನು ಸುರಿಯಿರಿ ಈ ದ್ರವಣದಲ್ಲಿ ಈರುಳ್ಳಿ ಸಿಪ್ಪೆಯನ್ನು ಹಾಕಿ ಸುಮಾರು ಅರ್ಧ ಗಂಟೆಯವರೆಗೆ ಇರಿಸಿ ಈರುಳ್ಳಿ ಸಿಪ್ಪೆಯ ತುಂಡನ್ನು ಸ್ಲೈಡರ್ನಲ್ಲಿ ಇರಿಸಿ ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯಿರಿ ಕವರ್ ಸ್ಲಿಪ್ನೊಂದಿಗೆ ಸ್ಲೈಡ್ ಅನ್ನು ಮುಚ್ಚಿ ಮತ್ತು ಸೈಟೋಪ್ಲಾಸಂನಲ್ಲಿ ಹರಡಿರುವ ಹೆಚ್ಚಿನ ವರ್ಧನೆಯ ಸಿಲಿಂಡಾಕಾರದ ಧಾನ್ಯಗಳಲ್ಲಿ ಸೂಕ್ಷ್ಮದರ್ಶಕ ಅಡಿಯಲ್ಲಿ ಅದನ್ನು ಗಮನಿಸಿ ಇವು ಮೈಟೋಕಾಂಡ್ರಿಯಾ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನು ಗಮನಿಸಿ ರಿಯೋ ಎಲೆಯ ಸಿಪ್ಪೆಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಜೋಡಿಸಿ ಸ್ಲೈಡ್ನಲ್ಲಿ ಬಿಡಿ ಸಂಯುಕ್ತ ಸೂಕ್ಷ್ಮದರ್ಶಕ ಅಡಿಯಲ್ಲಿ ಅದನ್ನು ಗಮನಿಸಿ ಕ್ಲೋರೋಪ್ಲಾಸ್ಟ್ ಎಂಬ ಸಣ್ಣ ಹಸಿರು ಕಣಗಳನ್ನು ನೀವು ಗಮನಿಸಬಹುದು ಅವು ಕ್ಲೋರೋಫಿಲ್ ಎಂಬ ಹೆಸರು ಪದಾರ್ಥವನ್ನು ಹೊಂದಿರುತ್ತದೆ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವ್ಯಾಕ್ಯೂಲ್ ಅನ್ನು ಗಮನಿಸಿ ಟಾರ್ಚ್ ಕ್ಯಾಕ್ಟಿಸ್ನಂತಹ ಯಾವುದೇ ರಸಭರಿಸ ಸಸ್ಯದ ಎಲೆ ಅಥವಾ ಖಂಡವನ್ನು ತೆಗೆದುಕೊಳ್ಳಿ ಎಲೆಯಿಂದ ತೆಳುವಾದ ಸಿಪ್ಪೆಯನ್ನು ತೆಗೆದುಕೊಳ್ಳಿ ನಂತರ ನೀರನ್ನು ಹೊಂದಿರುವ ವಾಚ್ ಗ್ಲಾಸ್ನಲ್ಲಿ ಕಳ್ಳಿ ಕಾಂಡದ ಅಡ್ಡ ವಿಭಾಗವನ್ನು ತೆಗೆದುಕೊಳ್ಳಿ ದುರ್ಬಲಗೊಳಿಸಿದ ಸಾಫ್ರೊನೈನ್ ದ್ರಾವದಿಂದ ಅದನ್ನು ಸ್ಟೀನ್ ಮಾಡಿ ಕಡಿಮೆ ಮತ್ತು ಹೆಚ್ಚಿನ ಶಕ್ತಿಯ ಸೂಕ್ಷ್ಮದರ್ಶಕ ಅಡಿಯಲ್ಲಿ ವಿಭಾಗವನ್ನು ಗಮನಿಸಿ ಕೋಶದಲ್ಲಿ ಇರುವ ದೊಡ್ಡ ಖಾಲಿ ಜಾಗಗಳು ನಿರ್ವಾತಗಳು ಈ ಪಾಠದಲ್ಲಿ ತೊಡಗಿರುವ ಎಲ್ಲ ವಿಜ್ಞಾನಿಗಳು ನೋಡೋಣ ಕೋಶಕಗಳನ್ನು ಮೊದಲು ರಾಬರ್ಟ್ ಹುಕ್ ಕಂಡುಹಿಡಿದರು ಅವರು ಪ್ರಾಚೀನ ಸೂಕ್ಷ್ಮದರ್ಶಕ ಸಹಾಯದಿಂದ ಕಾರ್ಕ್ ಸ್ಲೈಸ್ನಲ್ಲಿರುವ ಕೋಶಗಳನ್ನು ಗಮನಿಸಿದರು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಲೀವೆನ್ ಹೋಕ್ ಸುಧಾರಿತ ಸೂಕ್ಷ್ಮದರ್ಶಕ ಮೂಲಕ ಕೊಳದ ನೀರಿನಲ್ಲಿ ಮುಕ್ತ ಜೀವಂತ ಕೋಶಗಳನ್ನು ಮೊದಲು ಬಾರಿಗೆ ಕಂಡುಹಿಡಿದರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ರಾಬರ್ಟ್ ಬ್ರೌನ್ ಅವರು ಜೀವಕೋಶದಲ್ಲಿನ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದರು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಪಾರ್ಕಿಂಜೆ ಜೀವಕೋಶದ ದ್ರವ ಪದಾರ್ಥಕ್ಕೆ ಪ್ರೋಟೋಪ್ಲಾಸಮ್ ಎಂಬ ಪದವನ್ನು ಸೃಷ್ಟಿಸಿದರು ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಕೋಶಗಳಿಂದ ಕೂಡಿದೆ ಮತ್ತು ಜೀವಕೋಶವು ಜೀವನದ ಮೂಲ ಘಟಕವಾಗಿದೆ ಎಂಬ ಕೋಶ ಸಿದ್ಧಾಂತವನ್ನು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಇಬ್ಬರು ಜೀವಶಾಸ್ತ್ರಜ್ಞರಾದ ಶ್ಲೀಡೆನ್ ಸಾವಿರದ ಎಂಟುನೂರ ಮೂವತ್ತೆಂಟು ಮತ್ತು ಶ್ವಾನ್ ಅವರು ಪ್ರಸ್ತುತಪಡಿಸಿದರು ಜೀವಕೋಶದ ಸಿದ್ಧಾಂತವನ್ನು ವೀರ್ಚು ಸಾವಿರದ ಎಂಟುನೂರ ಐವತ್ತೈದು ಮತ್ತಷ್ಟು ವಿಸ್ತರಿಸಿದರು ಎಲ್ಲ ಜೀವಕೋಶಗಳು ಅಸ್ತಿತ್ವದಲ್ಲಿರುವ ಕೋಶಗಳಿಂದ ಹುಟ್ಟಿಕೊಳ್ಳುತ್ತವೆ ಎಂದು ಸೂಚಿಸಿದರು ಜರ್ಮನ್ ವಿಜ್ಞಾನಿಗಳಾದ ಆನ್ಸ್ ರುಸ್ಕಾ ಮತ್ತು ಮ್ಯಾಕ್ಸ್ ನೋಲ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಆವಿಷ್ಕಾರದೊಂದಿಗೆ ಜೀವಕೋಶದ ಸಂಕೀರ್ಣ ರಚನೆ ಮತ್ತು ಅದರ ವಿವಿಧ ಅಂಗಕಗಳನ್ನು ವೀಕ್ಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು ಇದು ಆಧುನಿಕ ಸೂಕ್ಷ್ಮದರ್ಶಕವಾಗಿದೆ ಇದು ಸರಿಸುಮಾರು ಎರಡು ಸಾವಿರ ಪಟ್ಟು ಉತ್ತಮವಾಗಿ ವರ್ಧಿಸುತ್ತದೆ ಮತ್ತು ಸುಮಾರು ಸೊನ್ನೆ ಪಾಯಿಂಟ್ ಸೊನ್ನೆ 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 ನಾಲ್ಕು ಇಂಚುಗಳಷ್ಟು ವಸ್ತುಗಳನ್ನು ಪ್ರತ್ಯೇಕಿಸುತ್ತದೆ